ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ನಮಃ ಶಿವಾಯ. ಬಸವ ಟಿವಿಯ ಎಲ್ಲ ವೀಕ್ಷಕ ಬಂಧುಗಳಿಗೆ ನನ್ನ ಭಕ್ತಿಪೂರ್ವಕ ನಮಸ್ಕಾರಗಳು. ಶರಣು ಶರಣಾರ್ಥಿ ಬಂಧುಗಳೇ, ನಾವು ಬಸವ ಟಿವಿಯನ್ನು ನೋಡ್ತಾ ನೋಡ್ತಾ ಬಸವ ಧರ್ಮದ ಬಗ್ಗೆ, ಲಿಂಗತತ್ವದ ಬಗ್ಗೆ, ಅಷ್ಟಾವರಣಗಳು, ಪಂಚಾಚಾರಗಳು, ಷಟಸ್ಥಳ ಬಗ್ಗೆ ಒಂದಷ್ಟು ವಿಚಾರಗಳನ್ನು ನಾವು ನಿಮ್ಮೆಲ್ಲ ತಿಳ್ಕೊಳ್ತಾ ಇದ್ದೀವಿ. ಈಗ ನಾವು ಷಟಸ್ಥಳಗಳು ಪಂಚಾಚಾರಕ್ಕೆ ಹೋಗೋದಕ್ಕೆ ಮುಂಚೆ ಒಂದಷ್ಟು ಸಂಕ್ಷಿಪ್ತವಾಗಿ ಅಷ್ಟಾವರಣಗಳನ್ನು ನಾವು ತಿಳ್ಕೊಳ್ಬೇಕಾಗುತ್ತೆ. ಅಷ್ಟಾವರಣದಲ್ಲಿ ಬರ್ತಕ್ಕಂಥ ಗುರು, ಲಿಂಗ, ಜಂಗಮ, ಪಾದೋದಕ, ಪ್ರಸಾದ, ವಿಭೂತಿ, ರುದ್ರಾಕ್ಷಿ, ಮಂತ್ರ, ಹೀಗೆ ಇವೆಲ್ಲವನ್ನು ಸ್ವಲ್ಪ ನಾವು ತಿಳ್ಕೊಂಡ್ರೆ ಈ ಧರ್ಮ ಬಹಳ ಸರಳವಾಗಿ, ಸುಲಭವಾಗಿ ನಮಗೆ ಅರ್ಥ ಆಗುತ್ತೆ. ಇಂದಿನ ಸಂಚಿಕೆಗಳಲ್ಲಿ ನಾವು ಗುರುತತ್ವವನ್ನು ತಿಳ್ಕೊಂಡ್ವಿ. ಗುರುತತ್ವವನ್ನು ತಿಳ್ಕೊಂಡ ಮೇಲೆ ನಾವು ಈಗ ಲಿಂಗತತ್ವವನ್ನು ತಿಳ್ಕೊಳ್ತಾ ಇದ್ದೀವಿ. ಲಿಂಗತತ್ವದ ಬಗ್ಗೆ ಈ ಹಿಂದಿನ ಸಂಚಿಕೆಗಳಲ್ಲಿ ಸಾಕಷ್ಟು ವಿಚಾರಗಳನ್ನು ತಿಳ್ಕೊಂಡಿದ್ದೀವಿ. ಲಿಂಗ ಪೂಜೆ, ಲಿಂಗ ಪೂಜೆ ಹೇಗೆ ಮಾಡಬೇಕು, ಯಾಕೆ ಮಾಡಬೇಕು ಎಂಬುದನ್ನು ನಾವು ತಿಳ್ಕೊಂಡಿದ್ದೀವಿ. ಲಿಂಗ ಪೂಜೆಯ ನಂತರ ನಾವು ಶಿವಯೋಗಕ್ಕೆ ಹೋಗ್ತೀವಿ. ಶಿವಯೋಗದಲ್ಲಿ ಲಿಂಗಾಂಗ ಯೋಗ ಅಥವಾ ದೃಷ್ಟಿಯೋಗ ಅಥವಾ ತ್ರಾಟಕ ಯೋಗ, ಈ ತ್ರಾಟಕ ಯೋಗದ ಮಧ್ಯಭಾಗದಲ್ಲಿ ಇನ್ನೊಂದು ವಿಭಾಗ ಇದೆ. ಇನ್ನೊಂದು ಯಾವುದಪ್ಪ ವಿಭಾಗ ಅಂತಂದರೆ, ನಾವು ನವಚಕ್ರಗಳ ಮೇಲೆ ಧ್ಯಾನ ಮಾಡೋದು ಅಥವಾ ನಮ್ಮ ಮನಸ್ಸನ್ನು ಕೇಂದ್ರೀಕರಿಸೋದು ನವಲಿಂಗಗಳನ್ನು, ನವಲಿಂಗಗಳ ಮೇಲೆ ನಾವು ನಿಯಂತ್ರಣ ಸಾಧಿಸೋದು ಅಥವಾ ಆ ನವಲಿಂಗಗಳ ಮೇಲೆ ನಾವು ಶರಣಗಳನ್ನು ಸಮರ್ಪಣೆ ಮಾಡೋದು ಎಂಬುದಾಗಿ, ಅದು ಶಿವಯೋಗದ ಒಂದು ಭಾಗವಾಗಿ ಚಕ್ರಗಳ ಮೇಲೆ, 9 ಚಕ್ರಗಳ ಮೇಲೆ ಧ್ಯಾನ ಮಾಡುವಂಥದ್ದು, ಶಿವಯೋಗ ಮಾಡುವಂಥದ್ದು ನಮ್ಮ ಬಸವ ಧರ್ಮದ ಶಿವಯೋಗದಲ್ಲಿ ಇದೆ. ಆ ಚಕ್ರಗಳ ಬಗ್ಗೆ ನಾವೊಂದಿಷ್ಟು ವಿಚಾರವನ್ನು ನಾವು ತಿಳ್ಕೊಳ್ಳೋಣ. ಇವಾಗ ಈಗ ನಾವು ಶಿವಪೂಜೆಗೆ ಕೂತ್ಕೊಂಡಿದ್ವಿ, ಲಿಂಗ ಪೂಜೆಯನ್ನು ಮಾಡಿದ್ವಿ, ಲಿಂಗ ಪೂಜೆ ನಂತರ ಶಿವಯೋಗ ಮುಗಿಸಿದ್ದೀವಿ ಅಂತ ತಿಳ್ಕೊಳ್ಳೋಣ. ಇನ್ನು ಕೈ ಮಲ್ಲಿ ಹಾಗೆ ಲಿಂಗ ಐತೆ, ಲಿಂಗವನ್ನು ನೋಡ್ತಾ ಇದ್ದೀವಿ. ನಮ್ಮ ಮುಂದಿನ ಕ್ರಿಯೆ ನಾವು 9 ಚಕ್ರಗಳ ಮೇಲೆ ನಾವು ಧ್ಯಾನವನ್ನು ಮಾಡಬೇಕು. ನವಲಿಂಗ ಧ್ಯಾನ ಅಂತ ನಾವು ಹೇಳ್ತೀವಿ. ಆ ನವಲಿಂಗ ಚಕ್ರಗಳ ಮೇಲೆ ಈಗ ನಾವು ಒಂದೊಂದೇ ನಾವು ತಿಳ್ಕೊಳ್ಳುವಂಥದ್ದು ಮಾಡೋಣ. ಮೊದಲಿಗೆ ಆ ಬೆಳಕಿನ ರೂಪದ ದೇವ, ಆ ಶಿವನನ್ನು ನಾವು ತದೇಕ ಚಿತ್ತದಿಂದ ನೋಡ್ತಾ ಇದ್ದೀವಿ. ಯಾವ ಥರ ನೋಡ್ತಾ ಇದ್ದೀವಿ ಅಂತಂದರೆ, ಆ ನಿರಾಕಾರ ಪರಮಾತ್ಮ, ಜ್ಯೋತಿ ಸ್ವರೂಪವಾಗಿರ್ತಕ್ಕಂಥ, ಆ ಜ್ಯೋತಿಯ ಪ್ರತಿಬಿಂಬವಾಗಿರ್ತಕ್ಕಂಥ ಆ ಪರಮಾತ್ಮನು ನಮಗೆ ಲಿಂಗದಲ್ಲಿ ಜ್ಯೋತಿಯಾಗಿ ನಮಗೆ ದರ್ಶನ ಕೊಡ್ತಾ ಇದ್ದಾನೆ. ನಾನು ಆತ್ಮ, ಜೀವಾತ್ಮನಾಗಿ ಭ್ರೂಮಧ್ಯ ಭ್ರುಕುಟಿಯಲ್ಲಿ ಇದ್ದೇನೆ. ಭ್ರೂಮಧ್ಯ ಭ್ರುಕುಟಿಯಿಂದ ನಾನು ನನ್ನ ಕಣ್ಣಿನ ಮುಖಾಂತರ ಆ ಬೆಳಕನ್ನು ನಾನು ನೋಡ್ತಾ ಇದ್ದೀನಿ. ಲಿಂಗದಲ್ಲಿ ಕಾಣುವಂತಹ ಆ ಬೆಳಕನ್ನು ನೋಡ್ತಾ ಇದ್ದೀನಿ. ನಾನು ಆತ್ಮಸ್ವರೂಪವಾಗಿ ನನ್ನ ಕಣ್ಣಿನ ಮುಖಾಂತರ ಲಿಂಗವನ್ನು ನೋಡ್ತಾ ಇದ್ದೀನಿ, ಬೆಳಕನ್ನು ನೋಡ್ತಾ ಇದ್ದೀನಿ. ಕಿವಿಯಿಂದ ನಾನು ಕೇಳಿಸ್ಕೊಳ್ತಾ ಇದ್ದೀನಿ. ಚರ್ಮದಿಂದ ಸ್ಪರ್ಶವನ್ನು ನಾನು ಅನುಭವಿಸ್ತಾ ಇದ್ದೀನಿ. ನನ್ನ ಮೂಗಿನಿಂದ, ನನ್ನ ನಾಲಿಗೆಯಿಂದ ಎಲ್ಲವನ್ನು ಸಹ ನಾನು ಗ್ರಹಿಸ್ತಾ ಇದ್ದೀನಿ. ನಾನು ಜೀವಾತ್ಮನಾಗಿದ್ದೇನೆ, ಜೀವಾತ್ಮನ ಪ್ರತಿರೂಪವಾಗಿದ್ದೇನೆ. ನಾ ಲಿಂಗದಲ್ಲಿ ಕಾಣುವಂತಹ ಆ ಬೆಳಕು ಪರಮಾತ್ಮವಾಗಿದೆ. ಪರಮಾತ್ಮ ಮತ್ತು ಜೀವಾತ್ಮ ಸಂಗಮ ನಮ್ಮ ಹಸ್ತದಲ್ಲಿ ನಡೀತಾ ಇದೆ. ಹೀಗಾಗಿ ಇದು ಹಸ್ತಮಸ್ತಕ ಸಂಯೋಗ ಅಥವಾ ಹಸ್ತಮಸ್ತಕ ಯೋಗ ಎಂಬುದಾಗಿ ನಾವು ಕರಿತಾ ಇದ್ದೀವಿ. ಇದೇ ಸ್ಥಿತಿಯಲ್ಲಿ ನಾವು ಇರುವಾಗ ನಾವು
ಕುಂಡಲಿನಿ ಶಕ್ತಿಯನ್ನು ಜಾಗೃತ ಮಾಡಿಕೊಳ್ಳಬೇಕಾಗಿದೆ. ಕುಂಡಲಿನಿ ಶಕ್ತಿ ಅಂತಂದರೆ ಎಲ್ಲಿರುತ್ತಪ್ಪ ಅಂತಂದರೆ, ನಮ್ಮ ಬೆನ್ನಿನ ಹುರಿ, ಏನು ನಮ್ಮ ಬೆನ್ನಿನ ಮೇರುದಂಡ ಅಂತ ಕರಿತೀವಲ್ಲ, ಆ ಮೇರುದಂಡ, ನಮ್ಮ ಬ್ಯಾಕ್ಬೋನ್ ಅಂತ ಒಂದು ಮಣಿ ಥರ ಇರ್ತದಲ್ಲ ಅದು, ಆ ಬ್ಯಾಕ್ಬೋನು ಆ ಮಧ್ಯದಲ್ಲಿ ಇಡ ಮತ್ತು ಪಿಂಗಳ ಎಂಬುವಂತಹ ಎರಡು ನಾಡಿಗಳ ಮಧ್ಯೆ ಸುಷುಮ್ನ ನಾಡಿ ಅಂತ ಹೇಳಿಬಿಟ್ಟು, ಅದು ನಮ್ಮ ಮೂಲಾಧಾರ ಅಂದರೆ ಬೆನ್ನು ಮೂಳೆಯ ಕೆಳಗಡೆ ಭಾಗ, ಪೂರ್ತಿ ಕೆಳಗಡೆ ಭಾಗ ಏನಿದೆಯಲ್ಲ ಅಲ್ಲಿಂದ ಪ್ರಾರಂಭವಾಗಿ ನಮ್ಮ ವಿಶುದ್ಧಿ ಚಕ್ರ ಅಲ್ಲಿವರೆಗೆ ಅದು ಬರುತ್ತೆ. ಎಡಕ್ಕೆ ಇಡ, ಬಲಕ್ಕೆ ಪಿಂಗಳ, ಹೀಗೆ ಇಡ ಪಿಂಗಳ ಮಧ್ಯದಲ್ಲಿ ಆ ಸುಷುಮ್ನ ನಾಡಿ, ಆ ಸುಷುಮ್ನ ನಾಡಿಯ ಮುಖಾಂತರ ಈ ಕುಂಡಲಿನಿ ಶಕ್ತಿ ಹರಿಯುತ್ತೆ ನಮ್ಮ ಆಜ್ಞಾಚಕ್ರದವರೆಗೆ. ಈಗ ಆ ಕ್ರಿಯೆಯನ್ನು ನಾವು ಪ್ರಾರಂಭಿಸೋಣ. ಈಗ ನಾವು ಇಷ್ಟಲಿಂಗವನ್ನು ದರ್ಶನ ಮಾಡ್ತಾ ಇದ್ದೀವಿ. ನಾವು ಲಿಂಗದಲ್ಲಿ ಆ ಶಿವನಲ್ಲಿ ನಮ್ಮ ಎಲ್ಲ ದೃಷ್ಟಿಯನ್ನು, ನಮ್ಮ ಚಿತ್ತವನ್ನು, ನಮ್ಮ ಭಾವವನ್ನು, ಬುದ್ಧಿಯನ್ನು, ಎಲ್ಲವನ್ನು ಆ ಮನಸ್ಸನ್ನು ನಾವು ಏಕಾಗ್ರತೆಗೊಳಿಸಿದ್ದೀವಿ. ಈಗ ನಮ್ಮ ಮನಸ್ಸು ಮೂಲಾಧಾರಕ್ಕೆ ಹೋಗ್ತಾ ಇದೆ. ಮೂಲಾಧಾರದಲ್ಲಿರ್ತಕ್ಕಂಥ ಆ ಕುಂಡಲಿ ಶಕ್ತಿಯನ್ನು ನಾವು ಜಾಗೃತ ಮಾಡಬೇಕಾಗಿದೆ. ಆ ಕುಂಡಲಿನಿ ಶಕ್ತಿ ಮೂಲಾಧಾರದಲ್ಲಿದೆ. ಆ ಮೂಲಾಧಾರಕ್ಕೆ ಒಂದು ಕೆಂಪು ಬಣ್ಣ ಇರುತ್ತೆ. ಆ ಮೂಲಾಧಾರಕ್ಕೆ ಕೆಂಪು ಬಣ್ಣ ಇರ್ತದೆ. ಅಲ್ಲಿ ನಾಲ್ಕು ದಳಗಳ ಮಧ್ಯದಲ್ಲಿ ಆಚಾರಲಿಂಗ, ಅಲ್ಲಿ ಒಂದು ನಮ್ಮ ಶರಣರು ಒಂದು ಲಿಂಗವನ್ನು ಕಂಡುಕೊಂಡಿದ್ದಾರೆ, ಅದಕ್ಕೆ ಆಚಾರಲಿಂಗ ಎಂಬುದಾಗಿ ಕರೀತಾರೆ. ಆಚಾರಲಿಂಗಕ್ಕೆ ನಾಲ್ಕು ದಳಗಳು ಅದರ ಕೆಂಪು ಬಣ್ಣದಿಂದ ಕೂಡಿದೆ. ಇದಕ್ಕೆ ಒಂದು ಪ್ರಣವಾಕ್ಷರ ಇದೆ, ಪ್ರಣವಾಕ್ಷರ ಬೀಜಮಂತ್ರ ಇದೆ. ಈ ಪ್ರಣವಾಕ್ಷರ ಬೀಜಮಂತ್ರ ಯಾವುದಪ್ಪ ಅಂತಂದರೆ ನಕಾರ ಪ್ರಣವಾಕ್ಷರ ಬೀಜಮಂತ್ರವಾಗಿದೆ. ನಾವು 12 ಸಲ ಅಥವಾ 11 ಸಲ ಈ ನಕಾರ ಬೀಜಮಂತ್ರವನ್ನು ಎಂಬುದಾಗಿ ಹೇಳಿಕೊಂಡು ನಾವು 12 ಸಲ ಉಚ್ಚರಿಸಿದಾಗ ನಮ್ಮ ಮನಸ್ಸು ಆ ಒಂದು ಆಚಾರಲಿಂಗದಲ್ಲಿ ಕೇಂದ್ರೀಕೃತ ಆಗುತ್ತೆ. ಆ ಮೂಲಾಧಾರದಲ್ಲಿರ್ತಕ್ಕಂಥ ಆಚಾರಲಿಂಗದಲ್ಲಿ ನಮ್ಮ ಮನಸ್ಸು ಕೇಂದ್ರೀಕೃತ ಆಗುತ್ತೆ. ಅಲ್ಲಿ ಕುಂಡಲಿನ ಶಕ್ತಿ ಜಾಗೃತಗೊಂಡು ನಂತರ ಅಲ್ಲಿಂದ ಮೇಲೆ ಕೇವಲ ಒಂದು ಇಂಚು ಎತ್ತರದಲ್ಲಿರ್ತಕ್ಕಂಥ ಸ್ವಾಧಿಷ್ಠಾನ ಚಕ್ರಕ್ಕೆ ಬರ್ತದೆ. ಆ ಸ್ವಾಧಿಷ್ಠಾನ ಚಕ್ರದಲ್ಲಿ ಕಿತ್ತಳೆ ಬಣ್ಣದ 6 ದಳಗಳ ಮಧ್ಯೆ ಗುರುಲಿಂಗ ಇರುತ್ತೆ. ಆ ಗುರುಲಿಂಗಕ್ಕೆ ಮಕಾರ ಪ್ರಣವಾಕ್ಷರವಾಗಿರ್ತದೆ. ನಾವು ಆ ಮಕಾರದ ಬೀಜಾಕ್ಷರವನ್ನು 12 ಸಲ ಹೇಳಬೇಕಾಗುತ್ತೆ. ಸಮಯ ಇರೋರು 12 ಸಲ ಹೇಳಬಹುದು, ಸಮಯ ಇಲ್ಲದವರು ಒಂದು ಸ್ವಲ್ಪ ಕಡಿಮೆ ಹೇಳಿಕೊಂಡರೂ ಕೂಡ ನಡೀತದೆ. ಏನಕ್ಕೆ ಪ್ರಣವಾಕ್ಷರವನ್ನು ಹೇಳಬೇಕು ಅಂತಂದರೆ, ಮನಸ್ಸು ನಿರ್ದಿಷ್ಟವಾಗಿ ಆ ಸ್ವಾಧಿಷ್ಠಾನ ಚಕ್ರದಲ್ಲಿ 6 ದಳಗಳ ಮಧ್ಯೆ ಇರತಕ್ಕಂಥ ಆ ಗುರುಲಿಂಗವನ್ನು ಗಮನಿಸಬೇಕು ನಮ್ಮ ಮನಸ್ಸು. ಆದ್ದರಿಂದ ಆ ಮನಸ್ಸನ್ನು ಆ ಕಿತ್ತಳೆ ಬಣ್ಣದ ಸ್ವಾಧಿಷ್ಠಾನ ಚಕ್ರವಿರ್ತಕ್ಕಂಥ 6 ದಳದ ಆ ಗುರುಲಿಂಗದಲ್ಲಿ ನಾವು ಕೇಂದ್ರೀಕರಿಸಿ ನಾವು ಮಕಾರವೆನ್ನುವಂತಹ ಬೀಜಾಕ್ಷರವನ್ನು 12 ಸಲ ಪಠಿಸ್ತೀವಿ. ತದನಂತರ ಆ ಮೂಲಾಧಾರ ಅಲ್ಲಿ ಆ ಮೂಲ ಕುಂಡಲಿನ ಶಕ್ತಿ ಹಾಗೆ ಮೇಲೆ ಹೇರುತ್ತಾ ಇನ್ನೂ 1 ಇಂಚು ಮೇಲೆ ಹೋಗುತ್ತೆ. 1 ಇಂಚು ಮೇಲೆ ಹೋದಾಗ ಅಲ್ಲಿ ಮಣಿಪೂರಕ ಅಂತಕ್ಕಂಥ ಒಂದು ಚಕ್ರ, ಆ ಮಣಿಪೂರಕ ಚಕ್ರದಲ್ಲಿ ಹಳದಿ ಬಣ್ಣದಲ್ಲಿ 10 ದಳದ ಮಧ್ಯದಲ್ಲಿ ಶಿವಲಿಂಗ ನಮಗೆ ದರ್ಶನವಾಗುತ್ತದೆ. ಆ ಶಿವಲಿಂಗಕ್ಕೆ ಪ್ರಣವಾಕ್ಷರ ಶಿ, ನಾವು ಶೀ ಎಂಬುದಾಗಿ ಆ ಉಚ್ಚಾರಣೆ ಮಾಡ್ತಾ 12 ಸಲ
ಶಿಕಾರವನ್ನು ನಾವು ಹೇಳಬೇಕಾಗುತ್ತೆ. ನಂತರ ಅದೇ ಕುಂಡಲಿನ ಶಕ್ತಿ ಜಾಗೃತಗೊಂಡು ನಮ್ಮ ಅನಾಹತ ಚಕ್ರಕ್ಕೆ ಬರ್ತದೆ. ಅನಾಹತ ಚಕ್ರ ಅಂತಂದರೆ ನಮ್ಮ ಹೆದೆಯ ಭಾಗ, ನಮ್ಮ ಹೆದೆಯ ಭಾಗಕ್ಕೆ ಬರ್ತದೆ. ಆ ಎದೆಯ ಭಾಗದಲ್ಲಿರ್ತಕ್ಕಂಥದ್ದಕ್ಕೆ ನಾವು ಅನಾಹತ ಚಕ್ರ ಅಂತ ಕರಿತೀವಿ. ಅದು ಹಸಿರು ಬಣ್ಣದ ಅನಾಹತ ಚಕ್ರ. ಅಲ್ಲಿ 12 ದಳದ ದಳಗಳ ಮಧ್ಯೆ ಜಂಗಮಲಿಂಗ ಅಲ್ಲಿ ಇದೆ. ಆ ಜಂಗಮಲಿಂಗಕ್ಕೆ ವಕಾರ ಪ್ರಣವಾಕ್ಷರವಾಗಿರ್ತದೆ. ನಾವು ವಕಾರ ಪ್ರಣವಾಕ್ಷರವನ್ನು 12 ಸಲ ನಾವು ಹೇಳಬೇಕಾಗುತ್ತೆ. ಈ ಹಸಿರು ಬಣ್ಣದ ಅನಾಹತ ಚಕ್ರ 12 ದಳ ಈ ಜಂಗಮ ಲಿಂಗ ನಮಗೆ ಅಲ್ಲಿ ದರ್ಶನವಾಗುತ್ತದೆ. ತದನಂತರ ಆ ಲಿಂಗವನ್ನು ನಾವು ಗಮನಿಸ್ತಾ ಕುಂಡಲಿನಿ ಶಕ್ತಿ ಜಾಗೃತಗೊಂಡು ಮತ್ತೆ ಅದು ಮೇಲಕ್ಕೆ ಏರ್ತಾ ಹೋಗುತ್ತೆ. ಮೇಲಕ್ಕೆ ಏರ್ತಾ ಹೋದಾಗ ಅಲ್ಲಿ ವಿಶುದ್ಧಿ ಚಕ್ರ ಈ ವಿಶುದ್ಧಿ ಚಕ್ರ ಎಲ್ಲಿರ್ತದಪ್ಪ ಅಂತಂದರೆ ನಮ್ಮ ಈ ಗಂಟಲು ಭಾಗದಲ್ಲಿ ಕಂಠಸ್ಥಾನದಲ್ಲಿ ನೀಲಿ ಬಣ್ಣದ ಆ ವಿಶುದ್ಧಿ ಚಕ್ರದಲ್ಲಿ 14 ದಳಗಳ ಮಧ್ಯೆ ಪ್ರಸಾದಲಿಂಗ ಅಲ್ಲಿ ಇದೆ. ಪ್ರಸಾದಲಿಂಗಕ್ಕೆ ಪ್ರಣವಾಕ್ಷರ ಯಾವುದಪ್ಪ ಅಂತಂದರೆ ಯಕಾರವಾಗಿರ್ತದೆ. ಯಕಾರ ಪ್ರಣವಾಕ್ಷರವಾಗಿ ಅಲ್ಲಿ ನಾವು 12 ಸಲ ನಾವು ಅದನ್ನು ಉಚ್ಚಾರಣೆ ಮಾಡಬೇಕು. ಒಂದೊಂದು ಬೀಜಾಕ್ಷರಕ್ಕೂ ಸಹ ಅದರದೇ ಆದಂತಹ ಶಕ್ತಿ, ಅದರದೇ ಆದಂತಹ ಮಹತ್ವ, ಅದರದೇ ಆದಂತಹ ಪರಿಣಾಮ ನಮಗೆ ಸಿಗುತ್ತೆ. ಹೀಗಾಗಿ ನಾವು ನೀಲಿ ಬಣ್ಣದ ವಿಶುದ್ಧಿ ಚಕ್ರದಲ್ಲಿರ್ತಕ್ಕಂಥ 12 ದಳದ ಮಧ್ಯೆ ಇರತಕ್ಕಂಥ ಪ್ರಸಾದಲಿಂಗವನ್ನು ಯಕಾರ ಬೀಜಾಕ್ಷರದಿಂದ ನಾವು 12 ಸಲ ಪಠಿಸಬೇಕು. ನಂತರ ಕುಂಡಲಿನಿ ಶಕ್ತಿ ಅದೇ ರೀತಿ ಮೇಲೆ ಹೋಗುತ್ತೆ. ಮೇಲೆ ಹೋದಾಗ ಅದಕ್ಕೆ ಅದು ಆಜ್ಞಾಚಕ್ರ ತಲುಪುತ್ತೆ. ಆಜ್ಞಾಚಕ್ರ ಎಲ್ಲಪ್ಪ ಅಂತಂದರೆ ಎರಡು ಭ್ರೂಗಳ ಮಧ್ಯೆ ಇರತಕ್ಕಂಥದಕ್ಕೆ ನಾವು ಆಜ್ಞಾಚಕ್ರ ಅಂತ ನಾವು ಕರಿತೀವಿ. ಎರಡು ಭ್ರೂ ಮಧ್ಯೆ ಭ್ರುಕುಟಿ ಅಂತ ಕರಿತೀವಿ. ಆ ಭ್ರೂ ಮಧ್ಯೆ ಭ್ರುಕುಟಿಯಲ್ಲಿ ಕಡುನೀಲಿ ಬಣ್ಣದಲ್ಲಿ 2 ದಳಗಳ ಮಧ್ಯೆ ಮಹಾಲಿಂಗ, ಆ ಮಹಾಲಿಂಗ ನಮಗೆ ದರ್ಶನವಾಗುತ್ತದೆ. ಆ ಕಡುನೀಲಿ ಆಜ್ಞಾಚಕ್ರದ 2 ದಳದಲ್ಲಿ ಮಹಾಲಿಂಗ ಓಂಕಾರ ಪ್ರಣವ ಸ್ವರೂಪವಾಗಿ, ಓಂಕಾರ ಬೀಜಾಕ್ಷರವಾಗಿ ಅಲ್ಲಿ ಇರುತ್ತೆ. ನಾವು ಓಂಕಾರವನ್ನು 12 ಸಲ ಪ್ರಕಟಣೆ ಮಾಡೋದರಿಂದ, 12 ಸಲ ನಾವು ಅದನ್ನು ಹೇಳೋದರಿಂದ ನಮ್ಮ ಶರೀರದಲ್ಲಿ ಒಂದು ವೈಬ್ರೇಷನ್ನು ಅಥವಾ ಓಂಕಾರದ ಅಲೆಗಳು ನಮ್ಮ ಇಡೀ ಶರೀರವನ್ನು ಆವರಿಸಿಕೊಂಡು ಅದು ಎಲ್ಲಿವರೆಗೂ ಕೆಲಸ ಮಾಡ್ತದಪ್ಪ ಅಂತಂತಂದರೆ ನಮ್ಮ ಶರೀರದಲ್ಲಿ 8 ಕೋಟಿ ಜೀವ ಕಣಗಳಿರ್ತವೆ ಅಥವಾ ನಮ್ಮ ಸೆಲ್ಸ್ ಅಂತ ಏನು ಹೇಳ್ತೀವಿ ಜೀವಕೋಶಗಳು, ಆ ಎಲ್ಲ ಜೀವಕೋಶಗಳಲ್ಲೂ ಸಹ ಆ ಪ್ರಣವ ಸ್ವರೂಪದ ಅಲೆಗಳು ಹರಿದಾಡ್ತದೆ. ಹೀಗಾಗಿ ಇಡೀ ಶರೀರ ಶಕ್ತಿಮಯವಾಗಿ ನಮಗೆ ಪರಿವರ್ತನೆಗೊಳ್ಳುತ್ತದೆ. ನಂತರ ಆ ಒಂದು ಕುಂಡಲಿನಿ ಶಕ್ತಿ ಹಾಗೆ ಮೇಲೆ ಹೋಗ್ತಾ ಅದು ಸಹಸ್ರದಳವನ್ನು ತಲುಪುತ್ತೆ. ಸಹಸ್ರದಳ ಎಲ್ಲಿಪ್ಪ ಅಂತಂದರೆ ನಮ್ಮ ತಲೆಯ ನೆತ್ತಿ ಭಾಗ. ಅದನ್ನು ನಾವು ಸಹಸ್ರ ಕಮಲ ಅಥವಾ ಬ್ರಹ್ಮಚಕ್ರ ಅಂತ ಹೇಳಿಬಿಟ್ಟು ನಾವು ಕರಿತೀವಿ. ಆ ಸಹಸ್ರ ಕಮಲದ ಬ್ರಹ್ಮಚಕ್ರದಲ್ಲಿ ಆ ಸಹಸ್ರದಳದ ಮಧ್ಯೆ ನಿಷ್ಕಲಲಿಂಗ ಅಂತಕ್ಕಂಥ ನಿಷ್ಕಲಲಿಂಗ ನಮಗೆ ದರ್ಶನವಾಗುತ್ತೆ. ಆ ನಿಷ್ಕಲಲಿಂಗ ಅಕಾರದ ಪ್ರಣವಾಕ್ಷರದಿಂದ ಕೂಡಿರುತ್ತದೆ. ಆ ಅಕಾರದ ಪ್ರಣವಾಕ್ಷರವನ್ನು ನಾವು ಪಠಿಸಿದಾಗ ನಮಗೆ ಜೀವಾತ್ಮ ಮತ್ತು ಪರಮಾತ್ಮನ ಸಂಬಂಧವನ್ನು ಕಲ್ಪಿಸುವಂತಹ ಒಂದು ಅಲೆಗಳು, ಒಂದು ವೈಬ್ರೇಷನ್ನು ನಮ್ಮ ಶರೀರದಲ್ಲಿ ಉಂಟಾಗುತ್ತೆ. ಈ ಅಲೆಗಳು ಬಹಳ ಮುಖ್ಯವಾದಂಥ ಅಲೆಗಳು. ಏನು ಈ ಬ್ರಹ್ಮಚಕ್ರದಲ್ಲಿ ಆ ನಿಷ್ಕಲಲಿಂಗ ಅದೊಂದು ಆಕಾಶ ತತ್ವವನ್ನು ಹೊಂದಿರತಕ್ಕಂಥದ್ದು. ಅದು ಎಲ್ಲಿವರೆಗೂ ವ್ಯಾಪಿಸ್ಕೊಳ್ಳುತ್ತೆ ಅಂತಂತಂದರೆ ಪರಮಾತ್ಮ ಎಲ್ಲಿದ್ರೂ ಸರಿ ಅಲ್ಲಿಯವರೆಗೆ ಈ ಸಹಸ್ರ ಕಮಲದ ಆ ನಿಷ್ಕಲ ಲಿಂಗ ಅದು ಆವರಿಸ್ಕೊಳ್ತಾ ಹೋಗ್ತಾ ಇರ್ತದೆ. ಹೀಗಾಗಿ ಅದಕ್ಕೆ ಅಕಾರ ಪ್ರಣವಾಕ್ಷರದಲ್ಲಿ ನಾವು ಪಠಣ ಮಾಡಬೇಕಾಗಿದೆ.
ನಂತರ ಆ ವಿಶುದ್ಧಿ ನಮ್ಮ ಈ ಒಂದು ಕುಂಡಲಿನಿ ಚಕ್ರ ಹಾಗೆಯೇ ಮೇಲೆ ಹೋಗ್ತಾ ಶಿಖಾ ಚಕ್ರವನ್ನು ತಲುಪುತ್ತೆ. ಆ ಶಿಖಾ ಚಕ್ರ ಮೂರು ದಳಗಳಿಂದ ಕೂಡಿರ್ತದೆ. ಆ ಮೂರು ದಳಗಳ ಮಧ್ಯೆ ನಿಶೂನ್ಯಲಿಂಗ ನಮಗೆ ದರ್ಶನವಾಗುತ್ತದೆ. ಆ ನಿಶೂನ್ಯಲಿಂಗ ಉಕಾರ ಪ್ರಣವಾಕ್ಷರದಿಂದ ಕೂಡಿದೆ. ಆ ಉಕಾರ ಪ್ರಣವಾಕ್ಷರವನ್ನು ನಾವು ಪಠಿಸಿದಾಗ ಅದು ಪ್ರಾಣಲಿಂಗಕ್ಕೆ ಸಂಬಂಧಪಟ್ಟಿರುತ್ತದೆ. ಆ ಪ್ರಾಣಲಿಂಗ ಅಥವಾ ಪ್ರಾಣ ಚೈತನ್ಯವು ಹೆಚ್ಚು ಆಗುತ್ತದೆ. ಆ ಪ್ರಾಣಕ್ಕೆ ಹೆಚ್ಚು ಚೈತನ್ಯ ಸಿಕ್ಕಿ ಆ ಪ್ರಾಣವು ಬಹಳ ಬಲಿಷ್ಠವಾದಂತಹ ಚೈತನ್ಯಮಯವಾಗಿ ರೂಪುಗೊಳ್ಳುತ್ತದೆ. ಹೀಗೆ ಉಕಾರವನ್ನು ನಾವು 12 ಸಲ ನಾವು ಉಚ್ಚರಿಸಿದಾಗ ಶಿಖಾಚಕ್ರದಲ್ಲಿರ್ತಕ್ಕಂಥ ಮೂರು ದಳಗಳ ಮಧ್ಯೆ ಇರತಕ್ಕಂಥ ನಿಶೂನ್ಯ ಆ ಪ್ರಾಣಲಿಂಗ ಆಕ್ಟಿವೇಷನ್ ಆಗುತ್ತೆ. ನಂತರ ಅದೇ ಕುಂಡಲಿನಿ ಶಕ್ತಿ ಪಶ್ಚಿಮ ಚಕ್ರಕ್ಕೆ ಬರ್ತದೆ. ಪಶ್ಚಿಮ ಚಕ್ರ ಅಂತಂದರೆ ತಲೆಯ ಹಿಂಭಾಗ. ಈ ಶಿಖಾಚಕ್ರ ನತ್ತಿ ಸುಳಿಭಾಗ. ತಲೆಯ ಸುಳಿಭಾಗ ಆದರೆ ಪಶ್ಚಿಮ ಚಕ್ರ ಸಂಪೂರ್ಣವಾಗಿ ನಮ್ಮ ತಲೆಯ ಹಿಂಭಾಗಕ್ಕೆ ಉಬ್ಬಿರತಕ್ಕಂಥ ಜಾಗ ಆಗಿರ್ತದೆ. ಆ ಪಶ್ಚಿಮ ಚಕ್ರ ಒಂದಲ್ಲಿ ಒಂದು ದಳ. ಆ ಒಂದು ದಳದಲ್ಲಿ ನಿರಂಜನ ಭಾವಲಿಂಗ ನಮಗೆ ದರ್ಶನವಾಗುತ್ತದೆ. ಒಂದು ದಳ ನಿರಂಜನ ಭಾವಲಿಂಗ ಮಕಾರ ಪ್ರಣವಾಕ್ಷರದಿಂದ ಕೂಡಿರುತ್ತದೆ. ಆ ಮಕಾರ ಪ್ರಣವಾಕ್ಷರವನ್ನು ನಾವು ಪಠಿಸಿದಾಗ ಆ ಪಶ್ಚಿಮ ಚಕ್ರದಲ್ಲಿ ಇರತಕ್ಕಂಥ ಆ ಪ್ರಾಣವಾಯು ಅಥವಾ ಆ ನಿಶೂನ್ಯಲಿಂಗ ಆ ನಿರಂಜನ ಭಾವಲಿಂಗ ಆ ಭಾವಲಿಂಗ ಬಹಳ ಪರಿಣಾಮಕಾರಿ ಶಕ್ತಿಯುತವಾಗುತ್ತದೆ. ಅಲ್ಲಿ ನಮಗೆ ಮೂರನೇ ಕಣ್ಣು ಅರಿವಿನ ಕಣ್ಣು ಅಥವಾ ನಮಗೆ ಜಾಗೃತವಾಗಿ ಅಲ್ಲಿ ಒಂದು ಮೆಲೋಟೋನಿನ್ ಅಂತಕ್ಕಂಥ ಅಮೃತವನ್ನು ಸ್ರವಿಸುವಂತಹ ಕ್ರಿಯೆ ನಡೀತದೆ. ಆ ಮೆಲೋಟೋನಿನ್ ಅಂತಕ್ಕಂಥ ಅಮೃತ ಅಲ್ಲಿ ಪೀನಿಯಲ್ ಗ್ಲ್ಯಾಂಡನ್ನು ಆಕ್ಟಿವೇಷನ್ ಮಾಡೋದಕ್ಕೆ ಬಹಳ ಸಹಕಾರಿಯಾಗುತ್ತೆ. ಆ ಪೀನಿಯಲ್ ಗ್ಲ್ಯಾಂಡಿಂದ ಹೊರಬಂದಂತಹ ಆ ಮೆಲೋಟೋನಿನ್ ಆ ಅಮೃತವನ್ನು ಸ್ರವಿಸಿಕೊಳ್ಳುವಂಥದ್ದೇ ಈ ಶಿವಯೋಗದ ಅತ್ಯಂತ ಗುಪ್ತವಾಗಿರ್ತಕ್ಕಂಥ ವಿಚಾರ ಆಗಿದೆ. ಇದು ರಹಸ್ಯವೂ ಕೂಡ. ಶಿವಯೋಗದ ರಹಸ್ಯ ಏನಪ್ಪ ಅಂತಂದರೆ ಪಶ್ಚಿಮ ಚಕ್ರದಲ್ಲಿ ಅಡಗಿರ್ತಕ್ಕಂಥ ಪರಮಾತ್ಮನು ಗುಪ್ತವಾಗಿಟ್ಟಿರ್ತಕ್ಕಂಥ ಆ ಅಮೃತವನ್ನು ಸ್ರವಿಸಿಕೊಳ್ಳುವುದೇ ಈ ಒಂದು ಶಿವಯೋಗದ ಗುರಿಯಾಗಿರ್ತದೆ. ಹೀಗೆ ಇಷ್ಟು ಚಕ್ರಗಳನ್ನು ನಾವು ಚಾರ್ಜ್ ಮಾಡಿಕೊಳ್ಬೇಕಾಗತ್ತೆ. ಪ್ರತಿದಿನ ನಾವು ಶಿವಯೋಗ ಮಾಡುವಾಗ ಈ 9 ಚಕ್ರಗಳನ್ನು ಸಹ ಆಕ್ಟಿವೇಷನ್ ಮಾಡಿಕೊಂಡು 9 ಚಕ್ರಗಳಿಗೆ ನಾವು ಶಕ್ತಿಯನ್ನು ತುಂಬಿಕೊಳ್ಬೇಕಾಗುತ್ತೆ. ಈ ರೀತಿ ಶಕ್ತಿಯನ್ನು ತುಂಬಿಕೊಂಡಾಗ ಎಲ್ಲ ಚಕ್ರಗಳು ಶಕ್ತಿಯುತವಾಗಿ ಕೆಲಸ ಮಾಡ್ತವೆ. ಯಾಕೆಂದರೆ ಒಂದೊಂದು ಚಕ್ರಕ್ಕೂ ಈ ಶರೀರದ ಕೆಲವು ಭಾಗಗಳನ್ನು ಬಿಟ್ಕೊಡಲಾಗಿದೆ. ಒಂದೊಂದು ಚಕ್ರ ಒಂದೊಂದು ಶರೀರಕ್ಕೆ ಶಕ್ತಿಯನ್ನು ಸಪ್ಲೈ ಮಾಡಿಕೊಂಡು ಅದು ಹಾಳ್ತಾ ಇರ್ತದೆ. ಹೀಗಾಗಿ ಆಜ್ಞಾ ಚಕ್ರ ಅಂತಕ್ಕಂಥದ್ದು ಒಂದು ಕೇಂದ್ರ ಟ್ರಾನ್ಸ್ಫಾರ್ಮ್ ಇದ್ದ ಹಾಗೆ, ಒಂದು ದೊಡ್ಡ ಟ್ರಾನ್ಸ್ಫಾರ್ಮ್ ರಿಸೀವರ್ ಇದ್ದ ಹಾಗೆ, ಉಳಿದಂಥವೆಲ್ಲವೂ ಕೂಡ ಸಣ್ಣ ಸಣ್ಣ ಟ್ರಾನ್ಸ್ಫಾರ್ಮ್ಸ್ ಇದ್ದ ಹಾಗೆ. ಯಾವಾಗಲೂ ನಮ್ಮ ಮೈಂಡಲ್ಲಿ 10 ಮೈಕ್ರಾನಷ್ಟು ಶಕ್ತಿ ತುಂಬಿದರೆ ಮಾತ್ರನೇ ಆ ಮನುಷ್ಯ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗೋದು. ಆ ಶಕ್ತಿ ಏನಾದರೂ ಕಡಿಮೆ ಆಯಿತು ಅಂತಂದರೆ ಮನುಷ್ಯ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ. ಅಥವಾ ಆ ಶಕ್ತಿ ಹರಿಯುವಂತಹ ನರನಾಡಿಗಳಲ್ಲಿ ಏನಾದರೂ ವ್ಯತ್ಯಾಸ ಆದರೆ ಆ ಭಾಗಗಳು ಕೆಲಸ ಮಾಡೋದಿಲ್ಲ. ಅದಕ್ಕೆ ನಾವು ಪಾರ್ಶ್ವವಾಯು ಅಂತ ಕರಿತೀವಿ. ಆ ಪಾರ್ಶ್ವವಾಯು ಯಾಕೆ ಬರುತ್ತೆ ಅಂತಂದರೆ ಈ ಶಕ್ತಿ ಹರಿಯುವ ಸಂಚಾರದಲ್ಲಿ ಏನಾದರೂ ನರನಾಡಿಗಳಲ್ಲಿ ವ್ಯತ್ಯಾಸ ಆಗಿ ಅದಕ್ಕೆ ಸಿಗುವಷ್ಟು ಶಕ್ತಿ ಸಿಗಲಿಲ್ಲ ಅಂತಂದರೆ ಆ ಭಾಗಗಳು ಕೆಲಸ ಮಾಡೋದಿಲ್ಲ. ಹೀಗೆ ಪಾರ್ಶ್ವವಾಯು ಕೂಡ ನಮಗೆ ಬರ್ತದೆ. ಈ ರೀತಿ ನಮ್ಮ ಶರಣರು ಎಲ್ಲ ಚಕ್ರಗಳನ್ನು 9 ಚಕ್ರಗಳನ್ನು ಶಕ್ತಿಯುತವಾಗಿ ಇಟ್ಟುಕೊಂಡು ದೀರ್ಘಕಾಲ ದೀರ್ಘಾಯಸ್ಸು ದೇಹಾರೋಗ್ಯ ಮತ್ತು ದೀರ್ಘಾಯಸ್ಸಾಗಿ ಎಲ್ಲರೂ ಬದುಕಬೇಕು ಎಂಬುದಾಗಿ ಅವರು ತಿಳಿದುಕೊಂಡು ಈ ನವಗ್ರಹ ಚಕ್ರಗಳ ರೀಚಾರ್ಜ್ ಮಾಡ್ತಕ್ಕಂಥ ಈ ಕ್ರಿಯೆಯನ್ನು ಈ ನಮ್ಮ ಈ ಸರಳ ಬಸವ ಯೋಗ ಅಥವಾ ಲಿಂಗಾಂಗ ಯೋಗ ಈ ಶಿವಯೋಗದಲ್ಲಿ ಅವರು ಅಡಗಿಸಿ ಇಟ್ಟಿದ್ದಾರೆ ಅಂತಕ್ಕಂಥ ಒಂದು ರಹಸ್ಯವನ್ನು ನಾವು ನೀವು ಇವತ್ತು ತಿಳ್ಕೊಳ್ತಾ ಇದ್ದೀವಿ. ಆದ್ದರಿಂದ ನಮ್ಮ ಶರಣರು ಇಂತಹ ಅದ್ಭುತವಾದಂತಹ ಶಿವಯೋಗವನ್ನು ನಮ್ಮ ಜಗತ್ತಿಗೆ ತಿಳಿಸಿಕೊಟ್ಟಂತಹ ಬಸವಾದಿ ಶರಣರನ್ನು ಯಾವ ರೀತಿ ಕೊಂಡಾಡ್ತಾರೆ ಅಂತಂದರೆ ಈ ಲಿಂಗದ ಮಹಿಮೆಯನ್ನು
ಕಂಡಂತಹ ಅಲ್ಲಮ ಪ್ರಭುಗಳು ತಮ್ಮ ವಚನದಲ್ಲಿ ಹೇಳ್ತಾರೆ, ಲಿಂಗವನ್ನರಿಯದೆ ಏನನ್ನರಿತರೂ ಫಲವಿಲ್ಲ, ಲಿಂಗವನ್ನು ಹರಿತ ಬಳಿಕ ಮತ್ತಿನ್ನೇನನ್ನು ಹರಿತರೂ ಫಲವಿಲ್ಲ ಅಂತ ಹೇಳ್ತಾರೆ. ಅಂದರೆ ಆ ಲಿಂಗದ ಬರೀ ನಮಗೆ ಲಿಂಗ ಒಂದು ಕಪ್ಪು ಹುಂಡೆಯಾಗಿ ಕಾಣೋದಂತ ಅಷ್ಟೇ ಅಲ್ಲ, ಅದು ನಾವು ತಿಳ್ಕೊಂಡಂಗೆಲ್ಲ ಅದು ಆಳವಾದಂತಹ ಅಧ್ಯಯನ ನಾವು ಮಾಡಬೇಕಾಗಿದೆ. ಆ ಲಿಂಗದಲ್ಲಿ ನಾವು ಹಿಂದಿನ ಸಂಚಿಕೆಯಲ್ಲಿ ನಾವು ತಿಳ್ಕೊಂಡಿದ್ದೀವಿ, ಬ್ರಹ್ಮಾಂಡ ಬ್ರಹ್ಮಾಂಡಗಳೆಲ್ಲವೂ ಸಹ ಆ ಲಿಂಗದಲ್ಲಿ ಅಡಗಿದೆ. ಆ ಲಿಂಗ ಅಂತಕ್ಕಂಥದ್ದು ಬ್ರಹ್ಮಾಂಡ ಸ್ವರೂಪ. ಆ ಲಿಂಗದಲ್ಲಿ ಪರಮಾತ್ಮನು ಚೈತನ್ಯ ರೂಪವಾಗಿ ಎಲ್ಲ ಕಡೆ ಅರಳ್ಕೊಂಡಿದ್ದಾನೆ, ತುಂಬಿಕೊಂಡಿದ್ದಾನೆ. ಅವನು ಬೆಳಕಿನ ರೂಪದಲ್ಲಿ ಈ ಬ್ರಹ್ಮಾಂಡದಲ್ಲಿ ಇದ್ದಾನೆ. ಅವನು ಸರ್ವಶಕ್ತ, ಅವನು ಸರ್ವಪಾಲಕ, ಅವನು ಸೃಷ್ಟಿಕರ್ತ, ಅವನು ಜ್ಞಾನಸಾಗರ, ಅವನು ಮಹಾ ಚೈತನ್ಯ ಎಂಬುದಾಗಿ ನಾವೆಲ್ಲ ತಿಳ್ಕೊಂಡಿದ್ದೀವಿ. ಆದ್ದರಿಂದ ನಮ್ಮ ಶರಣರು ಇಂತಹ ಒಂದು ಅದ್ಭುತವಾದ ಶಿವಯೋಗವನ್ನು ಕೊಟ್ಟಿದ್ದಂತಹ ಪರಮಾತ್ಮನನ್ನು ಅವರು ಯಾವ ರೀತಿ ಕೊಂಡಾಡ್ತಾರೆ ಅಂತಂದರೆ, ಇಷ್ಟೆಲ್ಲ ಹೇಳಿದ ಮೇಲೆ ಇನ್ನೊಂದು ದೇವರಿಗೆ ನಾವು ಕೈ ಮುಗಿಯೋದಿಲ್ಲ, ಇನ್ನೊಂದು ಕಡೆ ನಾವು ದೇವರನ್ನು ಹುಡುಕೊಂಡು ಹೋಗೋದಿಲ್ಲ. ಆದ್ದರಿಂದ ಎಲ್ಲವೂ ನೀನೇ ಆಗಿರೋದ್ರಿಂದ ಶಿವ, ನೀನೇ ಎಲ್ಲ ಸರ್ವಸ್ವವೂ ನೀನೇ ಆಗಿರೋದ್ರಿಂದ ಈ ಬ್ರಹ್ಮಾಂಡವನ್ನು ರಚಿಸಿರ್ತಕ್ಕಂಥ ಮತ್ತು ಈ ಬ್ರಹ್ಮಾಂಡವನ್ನು ನಡೆಸ್ತಾ ಇರ್ತಕ್ಕಂಥ ಎಲ್ಲವೂ ನೀನೇ ಆಗಿರೋದ್ರಿಂದ ಇನ್ನು ನಮ್ಮ ಸರ್ವಸ್ವ, ನಮ್ಮ ಸರ್ವ ಪ್ರಾರ್ಥನೆ, ಸರ್ವ ಭಕ್ತಿ ಎಲ್ಲವೂ ಕೂಡ ನಿನಗೆ ಸಮರ್ಪಣೆ ಎಂಬುದಾಗಿ ಶರಣರು ಯಾವ ರೀತಿ ಹೇಳ್ತಾರಪ್ಪ ಅಂತಂದರೆ, ಹಾಡಿದೊಡೆ ಎನ್ನೊಡೆಯನ ಹಾಡುವೆ, ಬೇಡಿದೊಡೆ ಎನ್ನೊಡೆಯನ ಬೇಡುವೆ, ಒಡೆಯಂಗೆ ಒಡಲ ತೋರಿ ಎನ್ನ ಬಡತನವ ಭಿನ್ನಯಿಸಿವೆ, ಒಡೆಯ ಮಹಾದಾನಿ ಕೂಡಲ ಸಂಗಮ ದೇವನಿಗೆ ಸೆರಗೊಡ್ಡಿ ಬೇಡುವೆ ಎಂಬುದಾಗಿ ಹೇಳ್ತಾರೆ. ಇನ್ನು ಅಬ್ಸಲ್ಯೂಟ್ ಗಾಡ್ ರಿಯಾಲಿಟಿ ಏನು ಅಂತ ನಮಗೆ ಗೊತ್ತಾದ ಮೇಲೆ ನಾವು ಅವರನ್ನೇ ಕೇಳಬೇಕು, ಅವನನ್ನೇ ಬೇಡಬೇಕು, ನಮ್ಮ ಕಷ್ಟ ಸುಖಗಳನ್ನು ಅವನಂತರನೇ ಹಂಚ್ಕೋಬೇಕು. ಯಾಕೆಂತಂದರೆ ನಮಗೆ ಗೊತ್ತಿರಲಿಲ್ಲ, ಮೊದಲು ನಾವು ಎಲ್ಲೆಲ್ಲೋ ದೇವಸ್ಥಾನಗಳಿಗೆ ಹೋದ್ವಿ, ಯಾವ್ಯಾವುದೋ ಊರು ದೇವ್ರುಗಳಿಗೆ ಹೋದ್ವಿ, ಯಾವ್ಯಾವುದೋ ಬೆಟ್ಟದ ದೇವ್ರುಗಳಿಗೆ ಹೋದ್ವಿ, ಕಾಡಲ್ಲಿರೋ ದೇವ್ರುಗಳಿಗೆ ಹೋದ್ವಿ, ನಾಡಲ್ಲಿರೋ ದೇವ್ರುಗಳಿಗೆ ಹೋದ್ವಿ, ಸಿಕ್ಕಿದ್ದನ್ನೆಲ್ಲ ದೇವರು ಅಂತ ನಾವು ಪೂಜೆ ಮಾಡಿ ನಮ್ಮ ಭಕ್ತಿಯನ್ನೆಲ್ಲ ವ್ಯರ್ಥ ಮಾಡಿಕೊಂಡ್ವಿ. ಆದರೆ ಬಸವಾದಿ ಶರಣರು ನಮಗಿವತ್ತು ನಿಜವಾದಂಥ ದೇವರು ಯಾರಿದ್ದಾನೆ, ಅವನೇ ಶಾಶ್ವತನು, ಅವನೇ ನಿರಂತರನೂ ಆಗಿರ್ತಕ್ಕಂಥ ಆ ಪರಮಾತ್ಮನನ್ನು, ಈ ಸೃಷ್ಟಿಕರ್ತನನ್ನು ನಮಗೆ ಪರಿಚಯ ಮಾಡಿಕೊಟ್ಟ ಮೇಲೆ ನಾವು ಇನ್ನು ಎಲ್ಲೂ ಹೋಗುವುದಿಲ್ಲ, ಯಾವ ಗುಡಿ ಗುಂಡಾರಗಳಿಗೆ ಹೋಗುವುದಿಲ್ಲ, ಯಾವ ಸುಳ್ಳು ದೇವರು ಪೊಳ್ಳು ದೇವರುಗಳಿಗೆ ನಮ್ಮ ಭಕ್ತಿಯನ್ನು ಕೊಡೋದಿಲ್ಲ. ನಾವೇನಾರ ಕೊಡೋದಿದ್ದರೆ, ನಾವೇನಾರ ಹಾಡೋದಿದ್ದರೆ ಆ ಪರಮಾತ್ಮ ನಿರಾಕಾರ ಶಿವನಿಗೆ ಮಾತ್ರ ಮೀಸಲು ಎಂಬುದಾಗಿ ಹಾಡಿದೊಡೆ ಎನ್ನೊಡೆಯನ ಹಾಡುವೆ. ಯಾರು ಒಡೆಯ? ಯಾರು? ಶಿವ, ಆ ನಿರಾಕಾರ ಶಿವ. ನಾವೇನಾರ ಹಾಡ್ತೀವಿ ಅನ್ನೋದಾದರೆ ನಮ್ಮ ಒಡೆಯನನ್ನೇ ಹಾಡ್ತೀವಿ. ನಾವೇನಾದರೂ ಬೇಡುವುದಿದ್ದರೆ, ನಮ್ಮ ಅಭಿಲಾಷೆಗಳನ್ನು, ನಮ್ಮ ಕಷ್ಟ ಸುಖಗಳನ್ನು ಹಂಚ್ಕೊಳ್ಳೋದಿದ್ದರೆ, ಅಥವಾ ನಮ್ಮ ಏನಾದರೂ ಬೇಡಿಕೆಗಳಿದ್ದರೆ ಅದನ್ನು ನಮ್ಮ ಒಡೆಯನನ್ನೇ ಬೇಡುವೆ, ಆ ನಿರಾಕಾರ ಶಿವನನ್ನೇ ಬೇಡ್ತೀವಿ. ಒಡೆಯಂಗೆ ಒಡಲ ತೋರಿ ಎನ್ನ ಬಡತನವ ಭಿನ್ನಯಿಸಿವೆ. ಪರಿಪರಿಯಾಗಿ ಬೇಡ್ತೀವಿ, ಯಾರನ್ನು? ಮಾನವರನ್ನು ಅಲ್ಲ, ಆ ಪರಮಾತ್ಮನನ್ನೇ ನಾವು ಪರಿಪರಿಯಾಗಿ ನಾವು ಬೇಡ್ತೀವಿ. ಎನ್ನ ಬಡತನವ ಭಿನ್ನಯಿಸಿ ನಾವು ಕೇಳ್ಕೊಳ್ತೀವಿ. ಯಾಕೆ ಅಂತಂದರೆ ಒಡೆಯ ಮಹಾದಾನಿ, ಅವನೊಬ್ಬನೇ ಕೊಡಲಿಕ್ಕೆ ಸರ್ವಶಕ್ತನಾಗಿರ್ತಕ್ಕಂಥವನು, ಇನ್ಯಾರೂ ಕೂಡ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಅವ್ರು ಯಾರೂ ತಂದವರಲ್ಲ, ಯಾಕೆ ಅವರೇನು ತಂದಿಲ್ಲ ಅಂದಮೇಲೆ ನಮಗೆ ಕೊಡಲಿಕ್ಕೆ ಬರೋದೇ ಇಲ್ಲ. ಒಂದು ವೇಳೆ ಅವ್ರು ಕೊಡೋದಿದ್ದರೆ ಅದು ಪರಮಾತ್ಮ ಕೊಟ್ಟಿದ್ದೆ ಅವರಿಗೆ. ಹೀಗಾಗಿ ನಾವು ಏನಾದರೂ ಕೇಳೋದಿದ್ದರೆ ನೇರವಾಗಿ ಅವನ್ನೇ ಕೇಳ್ತೀವಿ, ನೇರವಾಗಿ ಅವನಿಂದಲೇ ನಾವು ಪಡ್ಕೊಳ್ತೀವಿ. ಅವನು ಒಡೆಯ ಮಹಾದಾನಿಯಾಗಿದ್ದಾನೆ. ಆದ್ದರಿಂದ ಆ ಕೂಡಲ ಸಂಗಮ ದೇವನಿಗೆ ನಾವು ಸುಮ್ಮನೆ ಕೇಳೋದಿಲ್ಲ, ಸೆರಗೊಡ್ಡಿ ಕೇಳ್ಕೊಳ್ತೀವಿ, ಸೆರಗೊಡ್ಡಿ ಬೇಡ್ಕೊಳ್ತೀವಿ ಎಂಬುದಾಗಿ ಶರಣರು ಇಲ್ಲಿ ಹೇಳ್ತಾ ಇದ್ದಾರೆ. ಮುಂದುವರೆದು ಅವರು ಹೇಳ್ತಾರೆ, ಇನ್ನು ಜಗತ್ತಿನಲ್ಲಿ ನಾವು ಆ ಸರ್ವಶ್ರೇಷ್ಠನಾದ ನಿತ್ಯ ನಿರಂತರ ಅವನನ್ನೇ ನಾವು ಇನ್ನು ಮೇಲೆ ನಾವು ಎಲ್ಲವೂ ಸರ್ವಸ್ವ ಅವನೇ ಎಂಬುದಾಗಿ ನಾವು ನಂಬ್ತೀವಿ ಅಂತ ಹೇಳ್ಬಿಟ್ಟು ಪ್ರಮಾಣೀಕರಿಸಿ ಪ್ರಮಾಣ ಮಾಡುವ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ಎಲ್ಲವೂ ನೀನೇ ಆಗಿದೀಯ. ಎನಗೆ ನೀನಲ್ಲದೆ ಮತ್ತಾರು ಇಲ್ಲವಯ್ಯ. ಕೂಡಲ ಸಂಗಮ ದೇವ, ಹಾಲಲ್ಲದ್ದು ನೀರಲ್ಲದ್ದು ನಿಮ್ಮ ಧರ್ಮ, ಶರಣ ಸತಿ ಲಿಂಗಪತಿ ಹರಹರ ಮಹಾದೇವ ಎಂಬುದಾಗಿ ಅಂತ್ಯವಾಗಿ ಅವರಿಗೆ ಸಾಷ್ಟಾಂಗ ಶರಣಗಳನ್ನು ಸಲ್ಲಿಸಿ ಶರಣಾಗತಿಯನ್ನು ಆ ಸರ್ವಶಕ್ತನಾದ ಪರಮಾತ್ಮನಿಗೆ, ನಮ್ಮ ಶರೀರದ ಒಡೆಯ ಯಾರಿದ್ದಾನೆ, ನಮ್ಮ ಉಸಿರಿನ ಒಡೆಯ ಯಾರಿದ್ದಾನೆ, ಈ ಪ್ರಪಂಚದ ಒಡೆಯ ಯಾರಿದ್ದಾನೆ, ಈ ಸೃಷ್ಟಿಯ ಸೃಷ್ಟಿಕರ್ತ ಯಾರಿದ್ದಾನೆ, ಅವನನ್ನು ತಂದೆಯಾಗಿ ಸ್ವೀಕಾರ ಮಾಡ್ತಾ ಇದ್ದಾರೆ.
ಇಲ್ಲಿ ಬಸವಣ್ಣನವರು ಮತ್ತು ಬಸವಾದಿ ಶರಣರು ತಂದೆಯೂ ನೀನೇ, ತಾಯಿಯೂ ನೀನೇ, ಬಂಧುವು ನೀನೇ, ಬಳಗವೂ ನೀನೇ, ನಿನಗೆ ನೀನಲ್ಲದೆ ಮತ್ತಾರು ಇಲ್ಲವಯ್ಯ. ಉಡಲ ಸಂಗಮ ದೇವ, ಹಾಲಲ್ಲದ್ದು ನೀರಲ್ಲದ್ದು ನಿನ್ನ ಧರ್ಮ, ನಿನ್ನ ಧರ್ಮ ಅಂತಂದರೆ ನಾನು ಕೇಳಿದ ತಕ್ಷಣ ನೀನು ಒಪ್ಕೊಬೇಕು ಅಂತ ಇಲ್ಲ, ಅಥವಾ ನಾನು ಎಷ್ಟೋ ಪಾಪಕರ್ಮಗಳು ಹಿಂದೆ ಎಲ್ಲ ಮಾಡಿಬಿಟ್ಟಿದ್ದೀನಿ, ಇವಾಗ ನಾನು ಒಳ್ಳೆಯವಂಥರ ನಿನ್ನ ಹತ್ರ ನಾಟಕ ಹಾಡ್ಬೋದು, ಅದು ನಿನ್ನ ಧರ್ಮ. ನನ್ನ ಕಷ್ಟಗಳನ್ನು, ನನ್ನ ಹಿಂದಿನ ಮಾಡಿರ್ತಕ್ಕಂಥ ಪಾಪಕರ್ಮಗಳನ್ನು ಮನ್ನಿಸೋದು ಬಿಡೋದು ಎಲ್ಲವೂ ನಿಂದು. ನಾನಂತೂ ನಿನ್ನ ಹತ್ರ ಬಂದುಬಿಟ್ಟಿದ್ದೀವಿ, ನಾನು ನಿಮ್ಗೆ ಸರೆಂಡರ್ ಆಗಿಬಿಟ್ಟಿದ್ದೀವಿ, ನಮಗೆ ಶರಣಾಗತಿ, ನನ್ನ ಒಪ್ಕೊಂಬಿಟ್ಟಿದ್ದೀವಿ. ನಿನಗೆ ಬಿಟ್ಟಿದ್ದು ಎಲ್ಲ ನಿನಗೆ ಬಿಟ್ಟಿದ್ದು. ನನಗೆ ಒಳ್ಳೆಯದೇ ಮಾಡ್ತೀಯೋ, ನನಗೆ ಕೆಟ್ಟದ್ದು ಮಾಡ್ತೀಯೋ, ನನಗೆ ನನ್ನನ್ನು ಪಾಪಾತ್ಮ ಅಂತಲೇ ಸ್ವೀಕಾರ ಮಾಡ್ತೀಯೋ, ಅಥವಾ ಮನ್ನಿಸಿ ನನ್ನನ್ನು ಪುಣ್ಯಾತ್ಮ ಅಂತ ಹೇಳಿಬಿಟ್ಟು ಮಾಡ್ತೀಯೋ, ಅವೆಲ್ಲವೂ ಕೂಡ ನಿನಗೆ ಬಿಟ್ಟಿದ್ದು ಅಂತ ಹೇಳಿ ಶರಣಾಗತಿ ಭಾವದಿಂದ ಇಲ್ಲಿ ಹೇಳ್ತಾ ಇದ್ದಾರೆ. ಹಾಲಲ್ಲದ್ದು ನೀರಲ್ಲದ್ದು ನಿನ್ನ ಧರ್ಮ, ಶರಣ ಸತಿ ಲಿಂಗಾಪತಿ. ಇಲ್ಲಿ ಶರಣ ಸತಿ ಲಿಂಗಾಪತಿ ಅನ್ನುವ ಭಾವ ಅಂತ ಇದು ಬಹಳ ದೊಡ್ಡ ವ್ಯಾಖ್ಯಾನ. ಆ ಪರಮಾತ್ಮನೇ ಇಡೀ ಬ್ರಹ್ಮಾಂಡಕ್ಕೆ ಅವನೊಬ್ಬನೇ ಪತಿ, ಅಂತಂದರೆ ಅವನೇ ಯಜಮಾನ. ಉಳಿದವರೆಲ್ಲರೂ ಕೂಡ ಆತನ ಸತಿಗಳು, ಅಂತಂದರೆ ಅವನ ಸೇವಕರು. ಅವನ ಸೇವಕರು ಇಡೀ ಬ್ರಹ್ಮಾಂಡದಲ್ಲಿರ್ತಕ್ಕಂಥ ಚರಾಚರ ಎಲ್ಲವನ್ನು ಸೃಷ್ಟಿ ಮಾಡಿರ್ತಕ್ಕಂಥ ಅವನಾಗಿರೋದ್ರಿಂದ ಅವನೊಬ್ಬನೇ ಕ್ಯಾಪ್ಟನು, ಅವನೊಬ್ಬನೇ ತಂದೆ, ಅವನೊಬ್ಬನೇ ಯಜಮಾನ. ಇನ್ನು ಉಳಿದಂಥದ್ದು ಎಲ್ಲವೂ ಕೂಡ ನಾವೆಲ್ಲರೂ ಅವನ ಸೇವಕರು, ಅವನಿಗೆ ಸೇವೆ ಮಾಡೋದಷ್ಟೇ ನಮ್ಮ ಕೆಲಸ. ಶರಣ ಸತಿ ಲಿಂಗಪತಿ ಹರಹರ ಮಹಾದೇವ ಎಂಬುದಾಗಿ ಅಂತಿಮವಾಗಿ ಶಿವನಿಗೆ ಶರಣಾಗತಿಯನ್ನು ಅವರು ಶರಣರು ಅರ್ಪಿಸ್ತಾರೆ. ಇಲ್ಲಿ ಇನ್ನೊಂದು ಕಡೆ ಈ ಎಲ್ಲ 9 ಚಕ್ರಗಳು ಚಾರ್ಜ್ ಆದಮೇಲೆ ನಾವು ಆ ಲಿಂಗದ ಧ್ಯಾನದಲ್ಲಿ ಕೂತಿರ್ತೀವಲ್ಲ, ಶಿವಯೋಗದಲ್ಲಿ ಕೂತಿರ್ತೀವಲ್ಲ, ಆ ಸಮಯದಲ್ಲಿ ನಮ್ಮ ಮನಸ್ಸಿಗೆ ನಾವು ಆಜ್ಞೆಯನ್ನು ಕೊಟ್ಕೋಬೇಕು, ನಮ್ಮ ಶರೀರಕ್ಕೆ ಆಜ್ಞೆಯನ್ನು ಕೊಟ್ಕೊಳ್ಬೇಕು. ನಾವು ಆ ಶರೀರದಲ್ಲಿ ಇರ್ತಕ್ಕಂಥ ರೋಗಾದಿಗಳನ್ನು ನಾವು ಕಳ್ಕೊಳ್ಬೇಕಾಗುತ್ತೆ, ನವ ಚೈತನ್ಯವನ್ನು, ನವಶಕ್ತಿಯನ್ನು ನಾವು ಪಡ್ಕೊಳ್ಬೇಕಾಗುತ್ತೆ. ಆ ಶಿವಯೋಗದ ನಂತರ ನಾವು ಮನಸ್ಸಿನಲ್ಲಿ ನಾವು ಹೇಳ್ಕೊಳ್ಬೇಕಾಗುತ್ತೆ. ಏನು ಹೇಳ್ಕೊಳ್ಬೇಕಾಗುತ್ತಪ್ಪ ಅಂತಂದರೆ, ನನ್ನ ಸೂಕ್ಷ್ಮ ಶರೀರದ ಎಲ್ಲ ಚಕ್ರಗಳು ಕ್ರಿಯಾತ್ಮಕವಾಗಿ ಸಮತೋಲನಗೊಂಡು ವಿಶ್ವ ಚೈತನ್ಯ ಶಕ್ತಿಯೊಂದಿಗೆ ಸಂಪರ್ಕ ಹೊಂದಿದೆ ಅಂತ ಹೇಳಿ ನಾವು ಭಾವನಿಸ್ಕೋಬೇಕು. ನಾವು ಯಾವಾಗ ನಾವು ಆ ಕುಂಡಲಿನಿ ಶಕ್ತಿ ಜಾಗೃತ ಮಾಡ್ಕೊಳ್ಳೋದಕ್ಕೆ ಮತ್ತು ಎಲ್ಲ ಚಕ್ರಗಳ ಮೇಲೆ ನಾವು ಧ್ಯಾನ ಮಾಡ್ತಾ ಇದ್ದಾಗ ನಾವು ಈ ಭಾವನೆಯನ್ನು ನಾವು ಬಲಿಸ್ಕೊಳ್ಬೇಕು. ಅಂದರೆ ನಮ್ಮ ಮನಸ್ಸಿಗೆ ನಾವು ಒಪ್ಕೋಬೇಕು, ನನ್ನ ಸೂಕ್ಷ್ಮ ಶರೀರದ ಎಲ್ಲ ಚಕ್ರಗಳು ಕ್ರಿಯಾತ್ಮಕವಾಗಿ ಸಮತೋಲನಗೊಂಡು ವಿಶ್ವ ಚೈತನ್ಯ ಶಕ್ತಿಯೊಂದಿಗೆ ಸಂಪರ್ಕ ಹೊಂದಿವೆ ಎಂಬುದಾಗಿ ಮನಸ್ಸಿನಲ್ಲಿ ಹೇಳಿಕೊಳ್ಬೇಕು. ಎಲ್ಲ ಚಕ್ರಗಳಿಂದ ದಿವ್ಯ ಶಕ್ತಿಯ ಬೆಳಕಿನ ಕಿರಣಗಳು ಹೊರಹೊಮ್ಮಿ ಸ್ಥೂಲ ಶರೀರದ ಸುತ್ತ ದಿವ್ಯ ಪ್ರಭೆಯ ರಕ್ಷಾ ಕವಚವನ್ನು ನಿರ್ಮಿಸಿವೆ ಎಂದು ಮನಸ್ಸಿನಲ್ಲಿ ನಾವು ಹೇಳಿಕೊಳ್ಬೇಕು. ಹೀಗೆ ನಮ್ಮ ಮನಸ್ಸಿನ ಮೇಲೆ ನಾವು ಹೇಳಿದಾಗ ಇಡೀ ನಮ್ಮ ಶರೀರ ಏನು, ಈ ಕಾಯ ಶರೀರ, ಸ್ಥೂಲ ಸೂಕ್ಷ್ಮ, ಈ ಕಾರಣ ಶರೀರಗಳು ಏನು 3 ಶರೀರಗಳಿದ್ದಾವೆ, ಆ 3 ಶರೀರಗಳಿಗೆ ನಮಗೆ ರಕ್ಷಾ ಕವಚವಾಗಿ ಆ ಪರಮಾತ್ಮನ ದಿವ್ಯ ಪ್ರಭೆ ನಮಗೆ ಅಳವಡುತ್ತದೆ. ನಾವು ಹೀಗೆ ನಾವು ಪರಮಾತ್ಮನಿಂದ ನಾವು ರಕ್ಷಣೆಯನ್ನು ಪಡಿಬೋದು. ರಕ್ಷಣೆಯನ್ನು ಪಡೆದು ನಾವು ದೀರ್ಘಾಯಸ್ಸನ್ನು ಉಂಟು ಮಾಡಿಕೊಂಡು, ದೇಹಾರೋಗ್ಯವನ್ನು ಉಂಟು ಮಾಡಿಕೊಂಡು ಶಿವಯೋಗ ಮಾಡ್ತಾ ಹೆಚ್ಚು ದಿನ ನಾವು ಈ ಭೂಮಿಯ ಮೇಲೆ ಬದುಕಿರೋದಕ್ಕೆ ಬಸವಾದಿ ಶರಣರು ಮಾಡಿಕೊಟ್ಟಿದ್ದಾರೆ. ಆದ್ದರಿಂದ ನಾವೆಲ್ಲರೂ ನಿತ್ಯ ನಿರಂತರವಾಗಿ ನಾವು ಬಸವ ಟಿವಿಯನ್ನು ನೋಡ್ತಾ ನೋಡ್ತಾ ಶಿವಯೋಗವನ್ನು ನಾವು ಪ್ರಾಕ್ಟೀಸ್ ಮಾಡೋಣ. ಈ ಶಿವಯೋಗವನ್ನು ನಿತ್ಯ ಬದುಕಿನ ಒಂದು ಭಾಗವಾಗಿ ಮಾಡಿಕೊಳ್ಳೋಣ ಅಂತ ಹೇಳ್ತಾ ಈ ಒಂದು ಸಂಚಿಕೆಗೆ ವಿರಾಮವನ್ನು ಕೊಡೋಣ. ಶರಣು ಶರಣಾರ್ಥಿ. ಬಸವಲಿಂಗಾಯ ನಮಃ.